ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ಸಮಾಜದಲ್ಲಿ ವಯೋವೃದ್ಧರಿಗೆ ಅಂಗವಿಕಲರಿಗೆ ದುರ್ಬಲರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಾಗ ಮಾತ್ರ ಸಮಾನತೆ ಜೊತೆಗೆ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯ ಅಂತ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್ ತಿಳಿಸಿದರು ನಗರದ ಹೊರವಲಯದಲ್ಲಿರುವ ಮಿನಿ ವಿಧಾನಸೌಧದ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ನಗರಸಭೆ ಮತ್ತು ತಾಲೂಕು ಆಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಮಾತನಾಡಿದ ಸಂವಿಧಾನತೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಪೌಷ್ಟಿಕ ಆಹಾರ ಜೊತೆಗೆ ಉಚಿತ ಶಿಕ್ಷಣ ನೀಡಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮಾನತೆ ಸಿಕ್ಕಂತೆ ಆಗುತ್ತದೆ ಎಂದರು ಅಲ್ಲಿ ರ್ಯಾಂಪ್ ಇಲ್ಲದ ಕಾರಣ ಅವರು ವೀಲ್ ಚೇರ್ ಅಲ್ಲಿ ಮೆಟ್ಟಿಲುಗಳು ಹತ್ತಿಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಅವರ ಹಕ್ಕುಗಳನ್ನು ಭಾರತ ಸರ್ಕಾರ ಅವರು ಗುರುತಿಸಿ ಇಂದ ಇಯರ್ 2016 ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಅನ್ನೋದನ್ನು ತಂತು ಅದು ಪ್ರೀವಿಯಸ್ ಆ್ಯಕ್ಟ್ ಒಂದಿತ್ತು ಅದನ್ನು ಓವರ್ ರೂಲ್ ಮಾಡಿ ಈ ಆ್ಯಕ್ಟನ್ನು ತಂದಿದೆ ಈ ಕಾನೂನಿನ ಅಡಿಯಲ್ಲಿ ಅಂಗವಿಕಲರಿಗೆ ಉದ್ಯೋಗ ವಿದ್ಯಾಭ್ಯಾಸದಲ್ಲಿ ರಿಸರ್ವೇಷನ್ ನೀಡಲಾಗುತ್ತದೆ ಇದೇ ಸಾಮಾಜಿಕ ನ್ಯಾಯ ಈಗ ಅವರು ದುರ್ಬಲರಿದ್ದರು ಆದರೆ ಅವರಿಗೆ ಸಮಾಜದಲ್ಲಿ ಒಂದು ಏಕತೆ ಒಂದು ಸಮಾನ ಅವಕಾಶಗಳನ್ನು ದೊರಕಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಒಂದು ಕಾನೂನನ್ನು ತಂದಿದೆ ಅದೇ ಸಾಮಾಜಿಕ ನ್ಯಾಯ ಇನ್ನೊಂದು ಉದಾಹರಣೆ ಏನಂದರೆ ಈಗ ಕೆಲವು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರ್ತಾರೆ ಹುಟ್ಟಿದಾಗಲೇ ಅಪೌಷ್ಟಿಕತೆ ಇರುತ್ತೆ ಅಂಥ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಸರ್ಕಾರವು ನೀಡುತ್ತೆ ಅದು ಕೂಡ ವಿಶ್ವ ಸಾಮಾಜಿಕ ನ್ಯಾಯವೇ ಬರುತ್ತೆ ಅದೆಲ್ಲ ಯುನೈಟೆಡ್ ನೇಷನ್ಸ್ ಅವರ ಡೈರೆಕ್ಷನ್ಸ್ ಇದೆ ಅದರ ಪ್ರಕಾರ ಭಾರತ ಸರ್ಕಾರವು ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ ಹಾಗಾಗಿ ಇನ್ನು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಡಿಕೆ ಮಂಜುನಾಥ್ ಶಾರಿ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಶಿಕ್ಷಣ ರೀತಿ ನೀತಿಗಳ ಬಗ್ಗೆ ತಿಳಿಸುವ ಅಗತ್ಯತೆ ಇದೆ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದರಿಂದ ಅವರ ಬಾಳು ಹಾಳಾದಂತೆ ಆಗುತ್ತದೆ ಇದರಿಂದ ಅವರಿಗೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗುತ್ತಾರೆ ಸಮಾಜದಲ್ಲಿರುವ ಅಸಮಾನತೆ ಹೋಗಲಾಡಿಸಲು ಶಿಕ್ಷಣ ಒಂದೇ ದಾರಿಯಾಗಿದೆ ಎಂದರು ಸಾಮಾಜಿಕ ವಿಷಯಗಳನ್ನ ತಿಳ್ಕೊಂಡು ಇಲ್ಲಿ ಬಂದಿರೋರು ಕೂಡ ಸಮಾಜ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ತಾರೆ ಬಹುಮುಖ್ಯವಾಗಿ ನಮ್ಮ ಗ್ರಹ ಏನಿದೆ ಆ ಭೂಮಿ ಇಲ್ಲಿ ಮನುಷ್ಯರು ಅಂದರೆ ಮನುಷ್ಯ ಜೀವಿಗಳು ವಾಸ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ಸ್ಥಳ ಇದೆ ಇಲ್ಲಿ ನಾವು ಮಾನವ ಜೀವಿಗಳು ಮತ್ತು ಇತರ ಪ್ರಾಣಿ ಪಕ್ಷಿಗಳು ಇತರ ಎಲ್ಲ ಪ್ರಭೇದಗಳು ವಾಸ ಮಾಡ್ತಿದ್ದೀವಿ ಅದರಲ್ಲಿ ನಮ್ಮದು ಮನುಷ್ಯ ಅನ್ನೋದು ಒಂದು ಸಮಾಜ ಮತ್ತು ಅದರಲ್ಲೂ ಪ್ರಾಣಿಗಳದ್ದು ಅನ್ನೋದು ಒಂದು ಸಮಾಜ ಪಕ್ಷಿಗಳದ್ದು ಒಂದು ಸಮಾಜ ಕ್ರಿಮಿಕೀಟಗಳದ್ದು ಒಂದು ಸಮಾಜ ಮತ್ತು ನಮ್ಮಂತೆ ಉಸಿರಾಡೋ ಅಂಥ ಸಸ್ಯ ಸಂಕುಲಗಳು ಕೂಡ ಒಂದು ಸಮಾಜ ಹಾಗಾದರೆ ಸಮಾಜ ಏನಕ್ಕೆ ಬೇಕು ಮನುಷ್ಯರಿಗೂ ಒಂದು ಸಮಾಜ ಇದೆ ಪ್ರಾಣಿಗಳಿಗೂ ಒಂದು ಸಮಾಜ ಇದೆ ಅದರ ಅರ್ಥ ನಾವು ತಿಳ್ಕೊಳ್ತಾ ಹೋದರೆ ಏನಿಲ್ಲ ಸಿಂಪಲ್ ಇದೆ ನಮಗೆ ಎಲ್ಲರಿಗೂ ಒಂದು ಉದ್ದೇಶ ಇದೆ ಉದ್ದೇಶ ಏನು ಒಂದು ಪ್ರೌಢಾವಸ್ಥೆಗೆ ಬಂದಾಗ ಸಾಮಾನ್ಯವಾಗಿ ಮದುವೆ ಮಾಡ್ತಾರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅದರ ಉದ್ದೇಶ ಏನು ಮಕ್ಕಳನ್ನ ಕಂಡ್ಕೊಳ್ಳೋದು ನಮ್ಮ ಕುಟುಂಬನ ನಾವು ಮುಂದುವರಿಸ್ಕೊಂಡು ಹೋಗೋದು ಈ ಹಂತದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಪ್ರತಿಯೊಂದು ಬರ್ತವೆ ಮತ್ತು ನಮ್ಮದೇ ಆದಂಥ ಉದ್ದೇಶಗಳಿರ್ತವೆ ಇದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವೇನು ಮಾಡ್ತಿದ್ದೀವಿ ಒಂದು ರಾಜ್ಯಗಳು ಅಂತ ಮಾಡ್ಕೋತೀವಿ ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಠಾಣಾ ಪಿಎಸ್ಐಗಳಾದ ಗೋಪಾಲ್ ಚಂದ್ರಕಲಾ ವಕೀಲ ಸಂಘದ ಅಧ್ಯಕ್ಷ ಡಿ ರಾಮದಾಸ್ ಕಾರ್ಯದರ್ಶಿ ಆನಂದ್ ನಾಗರಾಜ್ ಮುಂತಾದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಕಾಂತಿ ಸೇವಾ ಟ್ರಸ್ಟ್ ವತಿಯಿಂದ ಕಂದವಾರ ಗ್ರಾಮದಲ್ಲಿರುವ ಬಡ ಮಕ್ಕಳಿಗೆ ಸಂಚಾರಿ ಪೊಲೀಸ್ ಠಾಣಾ ಉಪನಿರೀಕ್ಷಕ ಎಂ ವೇಣುಗೋಪಾಲ್ ನೇತೃತ್ವದಲ್ಲಿ ಬಟ್ಟೆ ವಿತರಣೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದಲ್ಲಿ ದಿನನಿತ್ಯ ಕೂಲಿ ನಾಲಿಗೆ ಎಂದು ಬೆಳಗ್ಗೆ ತಂದೆ ತಾಯಿಗಳು ಹೋದರೆ ರಾತ್ರಿ ಸಮಯಕ್ಕೆ ಬರುವ ಬದುಕು ಅವರದ್ದು ಕೂಲಿ ಮಾಡಿದರೆ ಮಾತ್ರ ಅವರಿಗೆ ಹೊಟ್ಟೆಗೆ ಊಟ ಎಂಬಂತೆ ಜೀವನ ಆದರೆ ಅವರ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲದೆ ಇರುವುದನ್ನ ನೋಡಿ ಕಾಂತಿ ಸೇವಾ ಟ್ರಸ್ಟ್ ಮುಖಾಂತರ 4 ತಿಂಗಳುಗಳಿಂದ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಬಡ ಮಕ್ಕಳ ಬಾಳಲ್ಲಿ ಬೆಳಕಾಗಿದ್ದಾರೆ ಇಂದು ಸಹ ಅಲ್ಲಿರುವ ಮಕ್ಕಳಿಗೆ ಬಟ್ಟೆಯ ಕೊರತೆ ಇರುವ ಕಾರಣ ಬಟ್ಟೆಗಳನ್ನ ಸಂಚಾರಿ ಪೊಲೀಸ್ ಠಾಣಾ ಉಪನಿರೀಕ್ಷಕ ಎಂ ವೇಣುಗೋಪಾಲ್ ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು ಎಲ್ಲೋ ಒಂದು ಕಡೆ ಹೋಗ್ತಾರ ಏನೋ ಪೇಪರ್ ಹಾಕೊಂಡು ಇದು ಮಾಡ್ಕೊಂಡು ಈ ಒಂದು ಟ್ರಸ್ಟ್ನಿಂದ ಕಾಂತಿ ಟ್ರಸ್ಟ್ ಮುಖಾಂತರ ಇವ್ರಿಗೆ ಮಕ್ಕಳಿಗೆ ಈ ಥರ ಮಾಡ್ತಾರ ಅನ್ನೋದು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಇದು ಸಾರ್ಥಕ ಆದಂಥ ಕೆಲಸ ದಯವಿಟ್ಟು ಇದನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಲಿ ಇಂಥ ಮಕ್ಕಳಿಗೆ ಇಂಥವ್ರು ಹಾಕಂಥದ್ದಾದ್ಮೇಲೆ ಅವ್ರ ಭಗವಂತನು ಅವ್ರಿಗೆ ಇನ್ನೂ ಉನ್ನತವಾದ ಮಟ್ಟಕ್ಕೆ ಬೆಳೆಯಲಿ ಅಂತಿದೆ ಅವ್ರಿಗೆ ಹೇಳ್ತಾ
ಈ ಒಂದು ಟ್ರಸ್ಟ್ ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಏನು ಅಂದ್ರೆ ನಮ್ಮ ಮದರ್ ತೆರೆಸ್ ಆಗಿರ್ಬೋದು ಅನೇಕ ಜನ ಇದಾರೆ ಸರ್ ಸೇವೆ ಒಂದು ನಿಮಿತವಾಗಿ ತಮ್ಮ ಜೀವನಗಳನ್ನು ಮುಡಿಸಿಟ್ಟಿದ್ದಾರೆ ಆದ್ರೆ ನಾವು ಅವರಷ್ಟು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ಕೈಲಾದಂತ ಸಮಯದಲ್ಲಿ ನಮ್ಮ ಕೈಲಾದಂತ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರೋತ್ಸಾಹ ಪಡಿಸ್ತಾ ಕಳೆದ ದಿನ ನೀವು ನೋಡಿದಿರಿ ಚರಣ್ ತೇಜ್ ಅಂತ ಒಬ್ಬ ಸಂಗೀತ ಗಾರನಿಗೆ ಅಂದ್ರೆ ಹಾಡು ಹಾಡುವಂತ ಒಬ್ಬ ಗಾರ ನಮ್ಮ ತೆಲುಗು ಜಿಟಿವಿ ಚಾನೆಲ್ ಅಲ್ಲಿ ಹೋಗಿ ಸಿಂಗರ್ ಆಗಿದ್ದಾಗ ಅವ್ರನ್ನ ನಾವು ಹೋಗಿ ಅವರು ಸ್ವಂತ ಊರಿಗೆ ಹೋಗಿ ಅವರ ಗೃಹಕ್ಕೆ ಹೋಗಿ ಅವ್ರನ್ನ ಸನ್ಮಾನ ಮಾಡಿ ಅವ್ರ ಪ್ರೋತ್ಸಾಹ ಪಡಿಸ್ಬಂದ್ವಿ ಕಳೆದ ದಿನಮಾನಗಳಲ್ಲಿ ಜಡ್ನಿ ಕಾಲೇಜಲ್ಲಿ ಸಹ ಉನ್ನತವಾದಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಸುಮಾರು 250-300 ಜನ ಮಕ್ಕಳಿಗೆ ನೋಟ್ ಬುಕ್ ಪುಸ್ತಕವನ್ನು ಸಹ ವಿತರಣೆ ಮಾಡಿದ್ವಿ ನಮ್ಮ ಇನ್ನು ವಿತರಣಾ ಕಾರ್ಯಕ್ರಮದಲ್ಲಿ ಕಾಂತಿ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿ ಜಿ ಉಮೇಶ್ ಖಜಾಂಚಿ ನಾರಾಯಣ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಜ್ವಲಂತಗೊಳಿಸಿ ನಾಡು ನುಡಿ ನೆಲ ಜಲದ ಬಗ್ಗೆ ಹೋರಾಟ ರೂಪಿಸಲು ಸಂಘಟನೆಯ ಶಾಖೆಯೊಂದು ಹೊಸ ಆಯಾಮ ಉಂಟು ಮಾಡಲಿದೆ ಕರುನಾಡ ವಿಜಯ ಸೇನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಚಿಂದ್ರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಎಲ್ಲಿ ಏನಿದು ಹೋರಾಟದ ಹಾದಿ ಹತ್ತಿರ ಈ ಸ್ಟೋರಿ ನೋಡಿ ಒಂದೆಡೆ ಸಂಘಟನೆ ಆರಂಭಕ್ಕೆ ಕ್ಷಣಗಣನೆ ಎಲ್ಲಿ ನೋಡಿದರೂ ಕನ್ನಡ ಬಾವುಟ ಹಾಗೂ ಶಾಲುಗಳ ಕಲರವ ಹೊಸ ಕಾರ್ಯಕರ್ತರ ಮೆರಗು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ರಾಮನಗರ ಜಿಲ್ಲೆ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುದೂರಿನ ಖಾಸಗಿ ಸಭಾಭವನದಲ್ಲಿ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಹೇಶ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ರಾಮ್ ಪ್ರಸಾದ್ ಗೌಡ ರಾಜ್ಯ ಉಪಾಧ್ಯಕ್ಷ ಅಂಚೆಮನೆ ವಿನಯ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಚೀಂದ್ರ ಉಪಾಧ್ಯಕ್ಷ ಸಚ್ಚಿದಾನಂದ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ನವೀನ್ ಗೌಡ ನೇತೃತ್ವದಲ್ಲಿ ಹಲವಾರು ಯುವ ಕಾರ್ಯಕರ್ತರುಗಳು ಸೇರ್ಪಡೆಗೊಳ್ಳುವ ಮುಖೇನ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಇನ್ನು ಹಲವಾರು ಕರುನಾಡ ವಿಜಯ ಸೇನೆಯ ಪದಾಧಿಕಾರಿಗಳು ಇದ್ದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರುನಾಡ ವಿಜಯ ಸೇನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಮ್ ಪ್ರಸಾದ್ ಗೌಡ ಕನ್ನಡ ನಾಡು ನುಡಿ ವಿಚಾರವಾಗಿ ನಮ್ಮ ಕರುನಾಡ ವಿಜಯ ಸೇನಾ ಸಂಘಟನೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದೀಪಕ್ ಅಣ್ಣನವರ ಸಾರಥ್ಯದಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡುವ ಮುಖಾಂತರ ಎಲ್ಲಾ ರೀತಿಯ ನಾಗರಿಕರ ಸಮಸ್ಯೆಗಳಿಗೆ ನಮ್ಮ ಸಂಘಟನೆ ಸದಾ ಮುಂದಿರುತ್ತದೆ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮುಂದುವರೆಯಲಿದೆ 13 ಜಿಲ್ಲೆಗಳಲ್ಲಿ 300 ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂದರು ಸೇನೆಯ ಸಂಘಟನೆಯ ಸಿದ್ಧಾಂತಗಳ ಧ್ಯೇಯ ಉದ್ದೇಶಗಳನ್ನ ಮೆಚ್ಚಿ ಹಳ್ಳಿ ಭಾಗದಲ್ಲಿ ಯಾಕಂದ್ರೆ ಹೋಬಳಿ ಭಾಗದಲ್ಲಿ ನಮ್ಮ ನೆಡೆ ಗ್ರಾಮದ ಕಡೆ ಅನ್ನೋ ಸ್ಲೋಗನ್ ಅಲ್ಲೂ ಕೂಡ ನಾವು ಸಂಘಟನೆ ಕಟ್ತಾ ಇದ್ದೀವಿ ಇವತ್ತೇನು ಕುದೂರು ಹೋಬಳಿ ಇದೊಂದು ನೀವು ಹೇಳ್ದಂಗೆ ಬಾರ್ಡ್ರಲ್ಲಿರುವಂಥದ್ದು ಹಿಂದುಳಿದಂಥ ಹೋಬಳಿಗಳಲ್ಲಿ ಕೂಡ ಕುದೂರು ಹೋಬಳಿನೂ ಒಂದು ಯಾಕಂದರೆ ಇಲ್ಲಿ ಕೈಗಾರಿಕೆಗಳು ಅಷ್ಟು ಇಲ್ಲ ಅಥವಾ ಇಲ್ಲಿನ ಕಮರ್ಷಿಯಲ್ ಆ ಥರದ್ದು ಯಾವುದೇ ವಾಣಿಜ್ಯ ಚಟುವಟಿಕೆಗಳು ಇಲ್ಲದಿರೋ ಕಾರಣ ಈ ಹೋಬಳಿಯಲ್ಲಿ ಇವತ್ತು ಸಂಘಟನೆ ಸಿದ್ಧಾಂತವನ್ನು ಮೆಚ್ಚಿ ಸಾವಿರಾರು ಜನ ಯುವಕರು ಆಸೆಪಟ್ಟು ಇವತ್ತು 100 ಜನ ಇಲ್ಲಿ ನಮ್ಮ ಅಜಯ್ರವರ ನೇತೃತ್ವದಲ್ಲಿ ಸುಚಂದ್ರರವರ ಅಧ್ಯಕ್ಷತೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ಸಂಘಟನೆ ಇವತ್ತಿನ ದಿನ ಚೆನ್ನಾಗಿ ಬೆಳೀತಾ ಇದೆ ಮುಂದೊಂದು ದಿನ ಸಂಘಟನೆ ಅವ್ರ ಪರವಾಗಿರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಿತ್ಯವಾಗಿಯೂ ನಮ್ಮ ಸಂಘಟನೆ ಭ್ರಷ್ಟರ ವಿರುದ್ಧವಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಭ್ರಷ್ಟ ರಾಜಕಾರಣಿಗಳ ವಿರುದ್ಧವಾಗಿ ಹೋರಾಟನ ಮಾಡ್ತಲೇ ಬಂದಿದೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ದೀಪಕ್ ಕಣ್ಣಾರವರ ನೇತೃತ್ವದಲ್ಲಿ ರಾಜ್ಯದ ಉದ್ದಲಕ್ಕೂ ಮಾಡಿದೆ ಈ ಹೋಬಳಿಯಲ್ಲೂ ಕೂಡ ಆ ಥರದ್ದು ಏನಾದರೂ ಕಂಡು ಬಂದರೆ ಖಂಡಿತವಾಗಿ ನಾವು ಲಕ್ಷಾಂತರ ಜನ ಕಾರ್ಯಕರ್ತರುಗಳೊಂದಿಗೆ ಹೋರಾಟನ ಕಟ್ಟಿ ಅವರಿಗೆ ತಕ್ಕ ಪಾಠನ ಕಲಿಸಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟ ವಿಚಾರವಾಗಿ ರಾಮನಗರದಿಂದ ಬೆಂಗಳೂರವರೆಗೂ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ವಿ ಆ ಕೋವಿಡ್ ಕಾರಣದಿಂದ ಅಧಿಕಾರಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಹೇಶ್ ಮಾತನಾಡಿ ನಾನು ಈ ಭಾಗದ ಸಮಸ್ಯೆಗಳನ್ನು ಬಹಳ ಕೇಳಿದ್ದೇನೆ ಇಲ್ಲಿನ ಸ್ಥಳೀಯ ಸರ್ಕಾರಗಳ ಬೇಜವಾಬ್ದಾರಿ ಹಾಗೂ ಸ್ಥಳೀಯ ಜ್ವಲಂತ ಸಮಸ್ಯೆಗಳು ಅಸಡ್ಡೆಯ ವರ್ತನೆ ಈ ಎಲ್ಲ ಸ್ಥಳೀಯರ ಸಮಸ್ಯೆಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಹೋಬಳಿ ಹಾಗೂ ತಾಲೂಕು ಅಧ್ಯಕ್ಷರ ಜೊತೆಗೂಡಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಜೊತೆಗೂಡಿ ಇಲ್ಲಿನ ಸಾರ್ವಜನಿಕರಿಗೆ ಉತ್ತಮ ನ್ಯಾಯ ಒದಗಿಸಲು ನಮ್ಮ ಕರುನಾಡ ವಿಜಯ ಸೇನೆ ಸದಾ ಮುಂದಿರುತ್ತದೆ ಈ ಭಾಗದ ಅಕ್ರಮಗಳಿಗೆ ನಮ್ಮ ಸಂಘಟನೆಯಿಂದ ಹೋರಾಟ ರೂಪಿಸಲಿದ್ದೇವೆ ಎಂದರು ಇವತ್ತು ಒಂದು ಈ ಹೋಬಳಿಯ ಒಂದು ಯುವಕರು ತಂಡ ಏನು ಸೇರ್ಪಡೆ ಆಗಿದೆ ಅವರು ನಮ್ಮ ಸಂಘಟನೆಯ ಸಿದ್ಧಾಂತಗಳನ್ನು ಮೆಚ್ಚಿ ಇವತ್ತು ಸೇರ್ಪಡೆ ಆಗಿರೋಂಥದ್ದು ಒಂದು ಖುಷಿಕರ ಸಂದರ್ಭ ಹಾಗೆ ನೀವೇನು ಹೇಳ್ದಂಗೆ ಈ ಭಾಗದಲ್ಲಿ ನಡೀತಾ ಇರುವಂಥ ಒಂದು ಅಕ್ರಮ ವಿಚಾರಗಳಿರ್ಬೋದು ಆ ವಿಚಾರಗಳ ಬಗ್ಗೆ ಇವತ್ತು ತಾನೇ ಸೇರ್ಪಡೆ ಆಗಿದ್ದಾರೆ ಮುಂದಿನ ದಿವಸಗಳಲ್ಲಿ ಆ ಒಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಸಂಘಟನೆಯ ಪರವಾಗಿ ಅವರು ನಿಂತು ಮಾಡುವಂಥ ಶಕ್ತಿನ ನಾವು ತುಂಬ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಇದೆ ಲಿಂಗಸೂರು ಆ ಭಾಗದಲ್ಲಿ
ಹಲವಾರು ಕೋಟೆಗಳನ್ನು ಧ್ವಂಸ ಮಾಡಿ ಆ ಕೋಟೆಗಳಲ್ಲಿ ಅಕ್ರಮ ಒಂದು ಏನು ಸಂಜೆ ಹೊತ್ತು ಒಂದು ಕುಡಿಯೋ ವ್ಯವಸ್ಥೆ ಆಗಿರ್ಬೋದು ಮತ್ತು ಕುಂಡ್ರು ಪೋಕ್ರಿಗಳು ಸೇರುವಂಥ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯ ತದ್ವಿರುದ್ಧವಾಗಿ ಕರ್ನಾಟಕ ವಿಜಯ ಸೇನೆ ಹೋರಾಟ ಮಾಡಿ ಜಿಲ್ಲಾಡಳಿತಕ್ಕೆ ಮತ್ತು ಆ ಭಾಗದ ಒಂದು ಶಾಸಕರಿಗೆ ಮತ್ತು ಪಂಚಾಯತಿಯ ಒಂದು ಯಾರು ಆ ಭಾಗದಲ್ಲಿ ಗೆದ್ದಿದ್ರು ಆ ಮುಖಂಡರುಗಳಿಗೆ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ನಾವು ಯಶಸ್ವಿಯಾಗಿರ್ತೀವಿ. ಅದೇ ಒಂದು ರೀತಿಯಲ್ಲಿ ಈ ಭಾಗದಲ್ಲೂ ಕೂಡ ಐತಿಹಾಸಿಕ ಸ್ಥಳಗಳನ್ನು ಒಂದು ಉಳಿಸುವಂಥ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡೇ ಮಾಡಿ ಯುವ ಘಟಕದ ಅಧ್ಯಕ್ಷ. ಇನ್ನು ಈ ವೇಳೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಯಪ್ಪ, ಶ್ರೀಗಿರಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಕಾಶ್, ಅಂದರಂಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಮ್ರೂನ್, ಪದಾಧಿಕಾರಿಗಳಾದ ನವೀನ್, ವೆಂಕಟೇಶ್ ಇನ್ನಿತರರು ಪದಾಧಿಕಾರಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಶಿವಮೊಗ್ಗ ನಗರದ ಭಜರಂಗ ದಳದ ಕಾರ್ಯಕರ್ತನ ಬರ್ಬರ್ ಹತ್ಯೆಗೈದ ಜಿಹಾದಿಗಳ ವಿರುದ್ಧ ಅರಸೀಕೆರೆಯಲ್ಲಿ ರಸ್ತೆ ತಡೆ ನಡೆಸುವುದರ ಮುಖಾಂತರ ಅರಸೀಕೆರೆ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರ ಸೇವೆಗೆ ಮುಡಿಪಾಗಿಟ್ಟಿದ್ದ ಶಿವಮೊಗ್ಗದ ನಮ್ಮ ಕಾರ್ಯಕರ್ತ ಹರ್ಷನಿಗೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು. ರಾಷ್ಟ್ರೀಯ ಹೆದ್ದಾರಿ 206 ಪಿಪಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವುದರ ಮೂಲಕ ಒಂದು ನಿಮಿಷ ಮೌನಾಚರಿಸಿದರು. ಅವರನ್ನು ಕೂಡಲೇ ಬಂಧಿಸಿ ಗಲ್ಲಿಗೇರಿಸಬೇಕು, ಬಹುಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಹರ್ಷ ಅವರು ತಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿಕೊಂಡು ತಮ್ಮ ಮನೆಗೆ ಹಿಂದಿರುಗುವಂತ ಸಂದರ್ಭದಲ್ಲಿ ದೇಶದ್ರೋಹಿ ಸಂಘಟನೆಗಳು ಹರ್ಷನನ್ನು ಹಿಂಬಾಲಿಸಿ ಅಮಾನುಷವಾಗಿ ಕೊಲೆಗೈದಿದೆ. ಬಂಧುಗಳೇ, ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನವಿಯನ್ನು ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಳೆದ 2-3 ವರ್ಷಗಳ ಹಿಂದೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿ ಹತ್ಯೆ ಈಡಾದರೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ವಿ. ಇಂಥ ಕೊಲೆಗಡಕ ಸಮಾಜವನ್ನು, ಇಂಥ ಕೊಲೆಗಡಕ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಮಾಡ್ತಾ ಇದ್ವಿ, ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ದುರಾದೃಷ್ಟವಶಾತ್ ಇವತ್ತು ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡುತ್ತೆ. ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗೆ ತೊಂದರೆ ಆದರೂ ಕೂಡ ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಾವುದೇ ಸರ್ಕಾರ ಇದ್ದರೂ ಕೂಡ ಆ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಾವು ಎಸೋದಿಲ್ಲ, ನಾವು ಯೋಚನೆ ಮಾಡೋದಿಲ್ಲ. ಯಾಕೆ ಅಂದರೆ ಇದು ಹಿಂದೂ ಸಮಾಜದ ಪ್ರತಿಷ್ಠೆ ಪ್ರಶ್ನೆ. ಈ ವೇಳೆಯಲ್ಲಿ ತಾಲೂಕು ಮಹಿಳಾ ಮೋರ್ಚೆ ಅಧ್ಯಕ್ಷೆ ಸುಧಾ ಕಲ್ಯಾಣ್ ಮಾತನಾಡಿ, ಪ್ರತಿಯೊಬ್ಬ ಹಿಂದೂ ಯುವಕನ ಎದೆಯಲ್ಲಿ ಹರ್ಷನ ದೇಶಪ್ರೇಮ ಎಲ್ಲರಿಗೂ ಮನೆ ಮಾತಾಗಲಿ ಹಾಗೂ ಅವರ ತಾಯಿ ನೀಡಿದಂತಹ ಸಂದೇಶ ಪ್ರತಿಯೊಬ್ಬ ಹಿಂದೂ ಸಮಾಜದ ವ್ಯಕ್ತಿಗೆ ಮನವರಿಕೆಯಾಗಲಿ ಎಂದು ಹೇಳಿದರು. ನಿಜ, ಇವತ್ತು ಏನು ಜಿಹಾದಿಗಳು ಅತ್ಯಂತ ಹೀನ ಕೃತ್ಯಕ್ಕೆ ಒಳಗಾಗಿರುವಂತಹ ಹೀನ ಮನಸ್ಥಿತಿಯ ಜಿಹಾದಿಗಳು ಹರ್ಷನ ಕೊಲೆ ಮಾಡಿ ನಮ್ಮೆಲ್ಲ ಹಿಂದೂಗಳ ಹರ್ಷವನ್ನು ಕಿತ್ಕೊಂಡಿದ್ದಾರೆ. ನಾಳೆ ಅವರಿಗೂ ಕೂಡ ಇದರ ಪ್ರತೀಕಾರ ಆಗಬೇಕು. ಯಾಕೆಂದ್ರೆ ಪ್ರತೀಕಾರದ ಕಾನೂನು ಬಂದ್ರೆ ಮಾತ್ರ ಇದು ಸಾಧ್ಯ. ಇಲ್ಲ ಬರೀ ವಂಶಾಂತಿ ವಂಶಕೃತಿ ಅಂತ ಹೇಳ್ಕೊಂಡೆ ನಾವು ಒಂದು ಇನ್ನೊಂದು ತಿಂಗಳಲ್ಲಿ ಇನ್ನೊಬ್ಬರು ಕಲ್ಕೊಳ್ಬೇಕಾಗುತ್ತೆ, ಮಗದೊಂದು ತಿಂಗಳಲ್ಲಿ ಇನ್ನೊಬ್ಬರು ಕಲ್ಕೊಳ್ಬೇಕಾಗುತ್ತೆ. ದಯಮಾಡಿ ನಾನೆಲ್ಲ ಸಹೋದರರು ಹೇಳ್ತಾ ಇದ್ದೀನಿ, ದಯಮಾಡಿ ಈ ಒಂದು ಹರ್ಷನ ಸಾವಿಗೆ ನಾವು ನ್ಯಾಯ ಸಿಗೋರ್ಗೂ ಹೋರಾಟ ಮಾಡಲೇಬೇಕು. ಇದಕ್ಕೆಲ್ಲರೂ ಕೂಡ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ಓಂ ಶಾಂತಿ. ಹರ್ಷ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನೀನು ಪ್ರತಿಯೊಂದು ಪ್ರತಿಯೊಬ್ಬ ಕಾರ್ಯಕರ್ತನ ಕನಸಲ್ಲಿ ಬರಬೇಕು ನೀನು ಹರ್ಷ. ಪ್ರತಿಯೊಬ್ಬರನ್ನು ಕೂಡ ಬರಿದೆಬ್ಬಿಸ್ಬೇಕು ಹರ್ಷ ನೀನು. ಆಗ್ಲೇ ಕೂಡ ನಮ್ಗೆಲ್ರಿಗೂ ಕೂಡ ಹರ್ಷ ಆಗುತ್ತೆ. ಹರ್ಷನ ಹರ್ಷನ ಆತ್ಮ ಶಾಂತಿ ಸಿಗಲಿ ಅಪ್ಪ. ನೀನು ಹರ್ಷನ ಆತ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕು. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನು ಹರ್ಷನನ್ನು ನೋಡಿ ಆತನ ಭಾರತ ಮಾತಾ ಜಯ ಪುತ್ರ ಶೋಕಂ ದುರಂತರಂ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಹೇಳ್ತಾಳೆ ನನಗೆ ಮದುವೆ ಮಾಡು ಅಂತ, ಮದುವೆ ಆಗ್ತಾ ಮಾಡ್ತೀನಿ ಅಂತ ಮಗ ತಾಯಿ ಕೇಳ್ತಾರೆ. ಬೇಡ ನನಗೆ ಆಗ್ತಿ ಮದುವೆ, ನಾನು ಮದುವೆ ಆದ್ರೆ ನಾನು ಹಿಂದೂ ಧರ್ಮ ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಂತಹ ಮಾತು ನೋಡಿ, ಹಿಂದೂ ಧರ್ಮದ ರಕ್ಷಣೆಗೆ ನಾನು ಮದುವೆ ಆಗಲ್ಲಮ್ಮ, ನಾನು ಹಿಂದೂ ಧರ್ಮದ ರಕ್ಷಣೆ ಮಾಡ್ಬೇಕು ಅಂತ. ಸೊ ಈ ಧರ್ಮ ಧರ್ಮ ರಕ್ಷತಿ ರಕ್ಷಣ ಅಂತ ಹೇಳ್ತೀವಿ. ಆದ್ರೆ ಜಿಹಾದಿಗಳ ಅಟ್ಟ ಹಾಸಕ್ಕೆ ಒಂದು ಹರ್ಷ ಚೆಲ್ಲಿದ್ದಾನೆ. ಆ
ಒಂದು ರಕ್ತದ ಪ್ರತಿ ಕಣವು ಪ್ರತಿ ಬಿಂದುವು ಹಿಂದೂಗಳನ್ನು ಬಡಿ ತೆಪ್ಪಿಸಲಿ, ಹಿಂದೂಗಳೆಲ್ಲ ಎಚ್ಚರಗೊಂಡು ಜಿಹಾದಿಗಳಿಗೆ ತಕ್ಕ ಪಾಠ ಕಲಿಸಿದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸಂಚಾಲಕ ಸುನೀಲ್ ಕುಮಾರ್, ಅರಸೀಕೆರೆ ಬಿಜೆಪಿ ಅಧ್ಯಕ್ಷ ಪುರುಷೋತ್ತಮ್, ಗ್ರಾಮಾಂತರ ಅಧ್ಯಕ್ಷರಾದ ರಮೇಶ್ ಮತ್ತಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ರೈತ ದೇಶದ ಬೆನ್ನೆಲುಬು ಅಂತಾರೆ, ಆದರೆ ಇಲ್ಲೊಬ್ಬ ರೈತರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಿದ್ದಾನೆ. ಆಗದ ಕೆಲಸಕ್ಕೆ ಅಧಿಕಾರಿಗಳು ಸರ್ಕಾರದಿಂದ ಹಣ ಬಿಡುಗಡೆಯೂ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು, ಲೋಕಾಯುಕ್ತ ಮತ್ತು ಜಿಲ್ಲಾಧಿಕಾರಿಗಳ ಬಳಿಗೆ ಹೋದರೂ ಕೂಡ ಯಾವುದೇ ಕ್ರಮ ಮಾತ್ರ ಆಗಲೇ ಇಲ್ಲ. ಏನಾ ಮೋಸ, ಯಾಕೆ, ಯಾವ ಕ್ರಮ ತೆಗೆದುಕೊಳ್ಳಬೇಕು ಅಂತೀರಾ? ಹಾಗಾದರೆ ಈ ಸ್ಟೋರಿನ ನೀವು ನೋಡಲೇಬೇಕು. ಹೀಗೆ ಕಾಣಿಸುತ್ತಿರುವ ರಾಗಿ ಹುಲದ ಜೊತೆಗೆ ಚಪ್ಪರದಲ್ಲಿ ಹಸಿರು ಹಸಿರಾಗಿ ಕಾಣಿಸುತ್ತಿರುವ ಹುರುಳಿ ಗಿಡ, ಈ ಎಲ್ಲ ವಿಷುಯಲ್ಸ್ ನೋಡಿ ನೀವು ಯಾವುದೋ ಯಶಸ್ವಿ ರೈತನ ಕತೆ ಅನ್ಕೊಂಡಿದ್ದೀರಾ. ಇಲ್ಲ, ಅಸಲಿಗೆ ಕಥೆ ಬೇರೆ. ಹೀಗೆ ಹೊಲದಲ್ಲಿ ರಾಗಿಯ ಮಧ್ಯೆ ಕಳೆ ಕಳಿತಿರುವ ರೈತ, ಜೊತೆಗೆ ದಾಖಲೆ ಹಿಡಿದು ಚರ್ಚೆ ಮಾಡುತ್ತಿರುವ ರೈತರು, ಅಸಲಿಗೆ ಇವರು ತಮ್ಮ ಹೊಲದಲ್ಲಿ ಕೃಷಿ ಹೊಂಡವೇ ಆಗದಿದ್ದರೂ ಸರ್ಕಾರದ ಅಂಕಿಅಂಶದಲ್ಲಿ ಮಾತ್ರ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಂಡಿಗಾನಹಳ್ಳಿ ಮತ್ತು ರಾಯಕಲ್ಲಿನ ರೈತರಿಗೆ ಇಲ್ಲೊಬ್ಬ ಆಸಾಮಿ ಪರಿಚಯದ ಆಧಾರದ ಮೇಲೆ ಜಮೀನಿನಲ್ಲಿ ಹೆರೆಹುಳು ತೊಟ್ಟಿ ನಿರ್ಮಾಣ ಮಾಡಿಕೊಡುವುದಾಗಿ ರೈತರ ಬಳಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಹೇಗೂ ಹೊಲದ ಪಹಣಿಗಳನ್ನು ತೆಗೆದುಕೊಂಡು ಕೃಷಿ ಹೊಂಡ ತೋಡಿಸದೆ ಹಾಗೆ ಸರ್ಕಾರದಿಂದ ಹಣವನ್ನು ತೆಗೆದುಕೊಂಡಿದ್ದಾನೆ. ನೋಡಿ ಸರ್, ಆತನು ನಮ್ಮೂರಿಗೆ ಇಲ್ಲಿಗೆ ರಾಯನಕಲ್ಗೆ ಬಂದು ಈ ಏರಿಯಾ ಒಳಗೆಲ್ಲನೂ ಜಮೀನುಗಳು ಪಾಲಿಗೆ ತಗೊಂಡು ಮಾಡಿಕೊಂಡು ಕೋರ್ಗೆ ತಗೊಂಡು ಮಾಡಿಕೊಂಡು ಹಿಂಗೆ ಕಾಲ ಆಗ್ತಾ ಇದೆ. ಫ್ರೆಂಡ್ ಆದ ನಮಗೆ ಯಾರು? ನವೀನ್ ಪ್ರಸಾದ್ ಅಂತ, ಆತನ ಹೆಸರು ನವೀನ್ ಪ್ರಸಾದ್. ರಾಯನ್ ಅವತ್ತಿನ ರಾಯನಕಲ್ ಅಳಿ ಮಾತ್ರ ಈಗ ಅಷ್ಟೇ, ಅವಂದು ದೊಡ್ಡಲಾಪುರ ಕಡೆ ಊರು, ಯಾರು ಗೊತ್ತಿಲ್ಲ ನನಗೆ. ಸರಿ, ನಮಗೆಲ್ಲ ಜೊತೆ ಫ್ರೆಂಡ್ ಆದರು, ಚೆನ್ನಾಗಿ ಮಾತಾಡೋರು. ಏನು ಅವರು ಯಾವಾಗ ನನಗೆ ಅರ್ಧ ರಾತ್ರಿಯಲ್ಲಿ ಮಳೆ ಬಂದರೂ ದೇಕ್ಲು ಕೋಡಿ ಹೋಗ್ತಾಣ, ಏನಣ್ಣ ಚೆನ್ನಾಗಿದ್ದೀರಾ, ಏನಣ್ಣ ಅಂತ ಕೇಳ್ತಾಯಿದ್ರು. ಚೆನ್ನಾಗಿ ಫ್ರೆಂಡ್ ಆದ. ಅಣ್ಣ, ನಿನಗೆ ಎರೆಹುಳಿ ತೊಟ್ಟು ಮಾಡಿಸ್ಕೊಡ್ತೀನಿ ನೀನು ಅಂತಂತಂದ. ಸರಿ, ನಪ್ಪ ಮಾಡಿಸ್ಕೊಡು, ಸಂತೋಷ. ನಿಂಗೇನು ಕೊಡಬೇಕು ಅಂದೆ? ಆಧಾರ್ ಕಾರ್ಡನ್ನು ಪಾಣಿ ಇದು ಕೊಡೋಣ ಸಾಕು, ರೇಷನ್ ಕಾರ್ಡು ಅಂತ ಕೊಟ್ಟೆ. ಅಷ್ಟೇ ನನಗೆ ಕೊಟ್ಟಿದ್ದು. ಅದು ಎರೆ ತೊಳಿ ತೊಟ್ಟಿನೂ ಮಾಡಲಿಲ್ಲ, ಏನೂ ಇಲ್ಲ. ಎರೆಹುಳಿ ತೊಟ್ಟಿ ಮಾಡಲಿಲ್ಲ, ಏನೂ ಇಲ್ಲ. ಬಂದಾಗೆಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಇರೋನು. ತಿರುಗಿ ಆಮೇಲೆ ಅದರಲ್ಲಿ ನಮ್ಮ ಅಕೌಂಟ್ಗಳಿಗೆಲ್ಲ, ನಮ್ಮ ಮನೆಯವ್ರಿಗೆ ಅಕೌಂಟ್ಗೆಲ್ಲ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿರೋ ದುಡ್ಡೆಲ್ಲ ಆಗ್ತಿದ್ದ, ಎತ್ಕೊಡ್ತಿದ್ವು ಆತನಿಗೆ. ಹಂಗೆ ಜಾತಿ ಆದ. ತಿರುಗಿ ಆಮೇಲೆ ನನಗೇನು ಗೊತ್ತಿಲ್ಲ, ನಮ್ಮ ಗಮನಕ್ಕೇ ಬಂದಿಲ್ಲ. ನನ್ನ ಪಾಣಿಗಳ ತಗೊಂಡ್ಬಿಟ್ಟವನೆ ರೈತ ಸಂಪರ್ಕ ಕೇಂದ್ರದಲ್ಲಿ, ಕೃಷಿ ಇಲಾಖೆಯಲ್ಲಿ ಕೊಟ್ಬಿಟ್ಟವನೆ, ಬಿಲ್ ಮಾಡಿಬಿಟ್ಟವನೆ. ನಂದು ಏನಂತ ಬಿಲ್ ಮಾಡೋನು? ಏನು ಮಾಡ್ಸೋನು? ಕೃಷಿ ಹುಂಡ ಮಾಡಿಸಿ ನನ್ನ ಜಮೀನಾಗ ಆದಂಗೆ, ನನ್ನ ಜಮೀನಲ್ಲಿ ಕೃಷಿ ಹುಂಡ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿಬಿಟ್ಟವ್ರೆ. ನಿಮ್ಮ ಹೊಲದ ಕೃಷಿ ಹುಂಡ ಆಗಿದೆಯಾ? ಇಲ್ಲ, ಆಗಿಲ್ಲ. ಇನ್ನು ಕೃಷಿ ಇಲಾಖೆಯಲ್ಲಿ ಪಹಣಿಗಳನ್ನು ತೆಗೆದುಕೊಂಡು ಮೂರು ಜನ ಹೆಸರಿನಲ್ಲಿ ಕೃಷಿ ಹುಂಡ ಮಾಡಿಸಿ ಹಣ ದೋಚಿದ್ದಾನೆ. ರಾಯಕಲ್ಲಿನ ಅಳಿಯನಾಗಿರುವ ನವೀನ್ ಪ್ರಸಾದ್ ಎಂಬಾತ ರೈತರ ಬಳಿ ದಾಖಲೆಗಳನ್ನು ತೆಗೆದುಕೊಂಡು ಮೋಸ ಮಾಡಿರುವ ಆರೋಪವನ್ನು ರೈತರು ಮಾಡಿದ್ದಾರೆ. ಮಂಚನಹಳ್ಳಿಯಲ್ಲಿ ಇರುವ ಕೃಷಿ ಕೇಂದ್ರದಲ್ಲಿ ಜಮೀನಿನ ಮೇಲೆ ಇತರ ಸಾಲವನ್ನು ಪಡೆಯಲು ರೈತರು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ಅಷ್ಟರಲ್ಲಿ ಆಗಲೇ ಬೇರೆಯವರ ಖಾತೆಗೆ ಹಣ ಹಾಕಿಸಿಕೊಂಡು ಲಕ್ಷಾಂತರ ಹಣವನ್ನು ದೋಚಿದ್ದಾನೆ ಎಂದು ರೈತರು ಆರೋಪಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಸಹ ಯಾವುದೇ ಕೃಷಿ ಅಧಿಕಾರಿಗಳು ಸಹ ಸ್ಥಳ ಪರಿಶೀಲನೆ ಮಾಡದೆ ಹಣವನ್ನು ಹೇಗೆ ಮಂಜೂರು ಮಾಡಿದರು ಎಂಬುದೇ ರೈತರ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಈ ಘಟನೆ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ, ಕೃಷಿ ಅಧಿಕಾರಿ, ಲೋಕಾಯುಕ್ತರು ಸಹ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಘಟನೆ ಕುರಿತು ಪ್ರಶ್ನೆ ಮಾಡಿದರೆ ನವೀನ್ ಪ್ರಸಾದ್ ರೈತರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಹೊಲದಾಗಿಲ್ಲ, ಈ ನಮ್ಮೂರ ಹತ್ರ ಆಗಿಲ್ಲ, ಯಾರಿಗೂ ಇವ್ರಿಗೂ ನಂದೂ ಆಗಿಲ್ಲ. ಸರಿ, ಆಯಿತು ಅಂತಂತೇಳಿ ಅದೇ ತಿರುಗಿ ಆಮೇಲೆ ಏನಪ್ಪ ಈ ಥರ ಆಗೋಯ್ತು, ಹೆಂಗೆ ನನಗೇನು ಗೊತ್ತೇ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಹೆಂಗೆ ಮಾಡಿದ್ರು ಅಂತಂತ ಯಾರೋ ರಾಯನಕಲ್ಲವರು ನನಗೆ ಹೇಳಿದ್ರು, ಅಣ್ಣ ನಿನ್ನ ಹೆಸರಿನಲ್ಲಿ ನಿನ್ನ ಪಾಣಿಯಲ್ಲಿ ಹಿಂಗೆ ಕೃಷಿ ಹುಂಡ ಮಾಡ್ಯಾನ ನಿಂತವನು ನವೀನ್ ಪ್ರಸಾದ್ ಅಂತ ನೋಡೋಣ ಅಂತಂದ್ರು. ಹೋಗಿ ಕೃಷಿ ಇಲಾಖೆಯಲ್ಲಿ ಕೇಳಿದೆ ನಾನು, ಏನ್ರಿ ನಮ್ಮ ಪಾಣಿ ಕೊಟ್ಟು ಕೃಷಿ ಹುಂಡ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ, ಏನು ಸರ್ ನಿಜಾನ ಅಂತ. ಹೂನಪ್ಪ ಆಗಿದೆ ಅಂತಂದು ನೋ ಚೆಕ್ ಮಾಡಿದ್ರು, ಹೂನಪ್ಪ ಆಗಿದೆ ಅಂತ. ಹೆಂಗೆ ಕೊಟ್ರಿ ನೀವು ಅಂತಂತಂದೆ. ಅವ್ನು ಪಾಣಿ ತಂದು ಕೊಟ್ಟ, ನಾವು ಮಾಡಿದ್ವಪ್ಪ ಅಂತಂತಂದ್ರು. ಹೆಂಗೆ ಪಾಣಿ ಕೊಟ್ಟ ನನ್ನ ಗಮನಕ್ಕೆ ಬರ್ದಿರೋ, ನನ್ನ ಪಾರ್ಟಿ ನಿಮ್ಮ ಹತ್ರ ಎದುರು ಬಂದು ನೀನು ಏನು ಮಾತಾಡ್ತೀರಾ, ಏನು ನಿಮ್ಮ ಗಮನಕ್ಕೆ ಕೇಳ್ತೀರಾ, ಹೆಂಗೆ ಮಾಡಿದ್ರಿ ನೀವು ಅಂತಂತ ಅವ್ರನ್ನ ಕೇಳಿದೆ. ಆಯ್ತಪ್ಪ ಅಂತಂತಂದು ಏನೋ ಮಾಡೋಣ ಅಂತಂತಂದ್ರು. ಆ ಭವ್ಯ ಮೇಡಮ್ ಏನೋ ಮಾಡೋಣ ಅಂತಂತಂದು ಒಂದು ಎರಡು ತಿಂಗಳು ಟೈಮ್ ಕೊಟ್ಲು, ಏನೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ. ಆಯಮ್ಮ ತಲೆ 80 ಚಿಲ್ಲರೆ ತಗೊಂಡವ್ರೆ, ಇನ್ನು 80 ಚಿಲ್ಲರೆ ಬಿಲ್ ಅಲ್ಲೇ ನಿಂತು ಅಷ್ಟೊತ್ತು ನಮ್ಗೆ ಗೊತ್ತಾಯ್ತು. ಯಾರೋ ರಾಯನಕಲ್ ಅವ್ರು ಹೇಳಿದ್ರು ನಿನ್ನ ಕೃಷಿ ಹುಂಡ ನಿನ್ನ ಜಮೀನಲ್ಲಾಗಿದೆ, ಹೋಗಿ ನೋಡೋಣ ಅಂತಂದ್ರು. ಹೋಗಿ ನೋಡೋ ಅಷ್ಟೊತ್ತಿಗೆ ಜಮೀನ್ ಕೃಷಿ ಹುಂಡ ಆಗೇ ಇಲ್ಲ. ನಾ ಇಲ್ಲಿ ಬಂದರು, ಚೆಕ್ ಮಾಡಿದ್ರು, ಯಾರ್ಯಾರೋ ಬಂದರು ನಮ್ಮ ಜಮೀನು ತಕ್ಕೆ ಬಂದು ನೋಡಿದ್ರು, ಚೆಕ್ ಮಾಡಿದ್ರು, ಎಲ್ಲಿ ಆಗಿಲ್ಲ. ಏನು ಮಾಡಬೇಕು ಅಂತ ನೀವು ಅದೇ ಆಫೀಸರ್ಗಳು ಏನು ಕ್ರಮ ತಗೊಂತಾರೆ ಅಂತಂದು ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವು ಲೋಕಾಯುಕ್ತವ್ರು ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನು ನಮ್ಮ MLA ಅವರು ಕೊಟ್ಟಿದ್ದೀವಿ.
ನಮ್ ಸುಮಾರು ನಮಗೆ ಶಾನ ಬೇಕಾದ ಮೇಲೆ ನಮಗೆ ಅಂತ ಅವರಿಗೆಲ್ಲ ಕೊಟ್ಬಿಟ್ಟಿದ್ದೀವಿ. ಒಟ್ಟಾರೆ ಸರ್ಕಾರ ರೈತರನ್ನ ಆರ್ಥಿಕವಾಗಿ ಸದೃಢ ಮಾಡಲು ನಾನಾ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಆದರೆ ಈ ಯೋಜನೆಗಳನ್ನ ರೈತರಿಗೆ ಮಣ್ಣು ಮುಕ್ಕಿಸಿ ಬೇರೆಯವರು ತಮ್ಮ ಪಾಲು ಮಾಡಿಕೊಳ್ಳುತ್ತಿದ್ದಾರೆ. ಇಂತಹವರ ಜೊತೆಗೆ ಕೆಲ ಅಧಿಕಾರಿಗಳು ಕಂಡರೂ ಕಾಣದಂತಿರುವುದು ದುರದೃಷ್ಟಕರ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚಿಂತಾಮಣಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು 23 ಫೆಬ್ರವರಿ ಬುಧವಾರದಂದು ನಗರದ ಪ್ರವಾಸಿ ಮಂದಿರದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಎಂವಿ ರಾಮಪ್ಪ ಮತ್ತು ಗೌರವಾಧ್ಯಕ್ಷರಾದ ಪಿ ವೆಂಕಟಪ್ಪನವರು ಕೋರಿದರು. ನಗರದ ಪಿ ವೆಂಕಟಪ್ಪನವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ಭವನಕ್ಕೆ ತೆರಳಿ ಗಣರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಮತ್ತು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಹೋರಾಟ ಸಮಿತಿಯ ವತಿಯಿಂದ ನಮ್ಮ ರಾಜ್ಯ ಗೌರವಾಧ್ಯಕ್ಷ ಪಿ ವೆಂಕಟಪ್ಪ, ಉಪಾಧ್ಯಕ್ಷ ಪಿ ಎಂ ನರಸಿಂಹಪ್ಪನವರ ನಾಯಕತ್ವದಲ್ಲಿ ಇವತ್ತು ನಾಳೆ 23/2/2002 ಬೆಳಿಗ್ಗೆ 8-9 ಬೆಳಗ್ಗೆ ಪಾದಯಾತ್ರೆ ಅನ್ನೋ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಕಾರ್ಯಕ್ರಮದ ಉದ್ದೇಶ ಏನು? ರಾಯಚೂರು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರವರ ವಿರುದ್ಧವಾಗಿ, ಏನು ಅಂಬೇಡ್ಕರ್ಗೆ ಅಪಮಾನ ಮಾಡಿರುವವರ ವಿರುದ್ಧ ದೇಶದ್ರೋಹ ಪಟ್ಟಿಗೆ ಸೇರಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು, ಅವರಿಂದ ಕೆಲಸದಿಂದ ವಜಾಗೊಳಿಸಬೇಕು, ಮತ್ತು ಸದಾಶಿವ ವರದಿಯಿಂದ ಜಾರಿ ಮಾಡಬೇಕು. ಏನು 9 ಬೇಡಿಕೆಗಳ ಮುಖಾಂತರ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಮಶಾನಗಳು ಅಕ್ರಮ ಮಾಡಿಕೊಂಡಿದ್ದಾರೆ, ಮತ್ತು ದೀನ ದಲಿತರ ಹೊಟ್ಟೆ ಪಾಡಿಗೆ ಇಳಿದಿದ್ದರೂ ಸಹ ಜಮೀನು ಉಳುವೆ ಮಾಡಿಕೊಂಡು 50 ಇದ್ದಾರೆ. ಅವರ ವಿರುದ್ಧವಾಗಿ ಸುಮಾರು ಬೇಡಿಕೆಗಳ ಮುಖಾಂತರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಗೆ ನಮ್ಮ ಸಮಾಜ ಚಿಂತಕರು, ವಿವಿಧ ಸಂಘಟನೆಗಳು, ಮುಖಂಡರುಗಳು ಎಲ್ಲರಿಗೂ ಹೇಳಿದ್ದೀವಿ. ಅವರೆಲ್ಲ ಬಂದು ಭಾಗವಹಿಸಬೇಕಂತೇಳಿ ಅವರೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿ ಎಂ ನರಸಿಂಹಯ್ಯ, ಜಿಲ್ಲಾ ಮುಖಂಡರಾದ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.